ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಸಿಂಧೂರೂಪೇಶ್ ಅವರು ಮಂಗಳೂರಿನಲ್ಲಿ ಅಧಿಕಾರ ಸ್ವೀಕರಿಸಿದರು. ಅಪಾರ ಜಿಲ್ಲಾಧಿಕಾರಿ ರೂಪ ನೂತನ ಜಿಲ್ಲಾಧಿಕಾರಿಗಳನ್ನು ಸ್ವಾಗತಿಸಿದರು. ಮಂಗಳೂರು ಉಪವಿಭಾಗಾಧಿಕಾರಿ ರವಿಚಂದ್ರ ನಾಯಕ್, ತಹಶೀಲ್ದಾರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ಸಿಂಧು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ಮಹಿಳಾ ಜಿಲ್ಲಾಧಿಕಾರಿ. ಈ ಹಿಂದೆ 1989ರಲ್ಲಿ ರಂಜನಿ ಶ್ರೀಕುಮಾರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಮಹಿಳಾ ಜಿಲ್ಲಾಧಿಕಾರಿಯಾಗಿದ್ದರು. ಸಿಂಧು ಬಿ ರೂಪೇಶ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ 129ನೇ ಜಿಲ್ಲಾಧಿಕಾರಿ. ಇದೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿಗಳೆರಡೂ ಹುದ್ದೆಗಳಲ್ಲಿ ಮಹಿಳೆಯರೇ ಇರುವುದು ವಿಶೇಷ. ಮಂಗಳೂರು ಹೇಗೆ ಅನಿಸ್ತದೆ? ಫಸ್ಟ್ ಟೈಮ್ ಮುಂಚೆ ಬಂದಿದ್ದೆ. ಜಿಲ್ಲೆಯಲ್ಲಿ ತಗೊಂಡು ತುಂಬ ಡೈವರ್ಸಿಟಿ ಇದೆ, ತುಂಬ ಚಾಲೆಂಜಸ್ ಇದೆ. ಅದೇ ಸರಿ ಇಲ್ಲಿ ವೆರಿ ಎಕ್ಸೈಟಿಂಗ್ ಅಂತ ಅನಿಸುತ್ತೆ. ಮತ್ತೆ ಎರಡನೇ ಮಹಿಳಾ ಜಿಲ್ಲಾಧಿಕಾರಿ ಅಂತದ್ದು ಸಂತೋಷದ ವಿಷಯನೇ. ಇದೇ ಪ್ರಶ್ನೆ ನಂಗೆ ಉಡುಪಿಲು ಕೇಳಿದಲ್ಲ, ಒಂದು ಫುಲ್ ಮಹಿಳಾ ಟೀಮ್ ಇತ್ತು ಅಂತ. ಆಡಳಿತ ಅಂದ್ಮೇಲೆಲ್ಲ ಒಂದೇ ಮಹಿಳೆ ಅಂದ್ರೇನು ಪುರುಷ ಆದ್ರಿಂದ, ಬಟ್ ಇನ್ನು ಹೆಚ್ಚು ಹೆಚ್ಚು ಮಹಿಳೆ ಮುಂದೆ ಬರಲಿಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಆದರೆ ಒಳ್ಳೆಯದು. ಜಿಲ್ಲೆ ಬಗ್ಗೆ ಹೇಗೆ ಅನಿಸ್ತದೆ? ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಹೇಗೆ ಅನಿಸ್ತದೆ? ಒಂದೇ ನಿಮ್ಮ ಕಾರ್ಯರೂಪ ಬಟ್ಟೆ ಹೇಗೆ? ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ತಿಳಿದಿರೋ ಹಾಗೆ ತುಂಬ ಇಂಟೆಲೆಕ್ಚುಯಲ್ಸ್ ಇರುವಂಥ ಜಿಲ್ಲೆ. ಸೊ ಅದರಿಂದ ಜನರಿಂದಲೂ ನಮಗೆ ತುಂಬ ಇನ್ಪುಟ್ ಸಿಗುತ್ತೆ. ಸೊ ಅವ್ರ ಸಹಕಾರದಲ್ಲಿ ಮುಂದುವರೆದ್ರೆ ಇನ್ನು ಏನೇನು ಆಲ್ರೆಡಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಅದ್ರ ಮೇಲೆ ನಾವು